राजकीय राजकारणी देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी येलु बीलु भूत वर्तमान भविष्य इवेल्ल महत्वपूर्ण राजकीय विषयगळोंदिगे निम्मेल्लर सम्मुखदल्लि नम्म देशद क्षेत्रद ओंदु जन प्रतिनिधिय जन नायकन राजकीयतर जीव ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶೃಂಗೇರಿ ತಾಲ್ಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮಾಜ ಸೇವಕರು ಈ ಕ್ಷೇತ್ರದ ಪ್ರಸಿದ್ಧ ಹೆಸರಾದಂತಹ ದಿವಂಗತ ಶ್ರೀಮಾನ್ಯ ಉದಯ್ ಕುಮಾರ್ ರವರ ಧರ್ಮ ಪತ್ನಿಯರು ದಿನಾಂಕ 22 ಹನ್ನೆರಡು 2020ರಂದು ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾದಂತಹ ಶ್ರೀಮತಿ ಪ್ರತಿಮಾ ಉದಯ್ ಕುಮಾರ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ಮೇಡಮ್ ಅವರೇ ನಮಸ್ತೆ ಮೊಟ್ಟ ಮೊದಲನೇದಾಗಿ ಮೇಡಮ್ ಅವರೇ ತಮ್ಮ ಒಂದು ಕಿರು ಪರಿಚಯ ಬೇಕು ನನಗೆ ವೀಕ್ಷಕರಿಗೆ अप्प अम्म गोपाल सुगुण दंपति मगळु अण्ण प्रसन्न इब्बरु मक्कळु नन्न 1994 ರಲ್ಲಿ ನನ್ನ ಮದುವೆ ಆಗಿರೋದು ಉದಯ್ ಕುಮಾರ್ ಗೋಪ ಅವರೊಂದಿಗೆ ನನ್ನ ಅತ್ತೆ ಮಾವ ಮಾವ ರತ್ನಪ್ಪಗೌಡ್ರು ರತ್ನಾಕರ್ ಗೌಡ್ರು ಅತ್ತೆ ಪುಷ್ಪ ಅವರಿಗೆ ಮೂರು ಜನ ಮಕ್ಕಳು ಮೊದಲನೆಯವರು ಉಷಾ ಅಂತ ಎರಡನೆಯವರು ನನ್ನ ಮನೆಯವರು ಉದಯ್ ಕುಮಾರ್ ಅವರು ಮೂರನೆಯವರು ಡಾಕ್ಟರ್ ಸಂಜಯ್ ದಿವಂಗತ ಶ್ರೀಮಾನ್ಯ ಉದಯ್ ಕುಮಾರ್ ಅವರು ತಮ್ಮ ಪತಿಯವರು ಇವರ ಬಗ್ಗೆ ಒಂದು ನಾಲ್ಕು ಮಾತು ಹೇಳಬಹುದಾ ಏನು ಇವರು ಅಂತ ಹೇಳಿ ಇವರು ಸುಮಾರು 2000 ಅವರು ನನ್ನ ಮದುವೆ ಆಗಿದ್ದಕ್ಕಿಂತಲೂ ಅವರ ರಾಜಕೀಯ ಜೀವನ ಅವರ ರಕ್ತಗತದಲ್ಲೇ ಬಂದಿರೋದು ಹಿಂದಿನಿಂದಲೂ ಬಂದಿರೋದು ಅಜ್ಜನ ಕಾಲದಿಂದನೂ ಅವರನ್ನು ತೊಡಸ್ಕೊಂಡಿದ್ದು ಕಾಂಗ್ರೆಸ್ ಅಲ್ಲೇ ಅವರೆಲ್ಲರೂ ಅವರ ಹೆಸರನ್ನು ಉಳಿಸ್ತಾ ಬಂದಿರೋದು ಇವರು ನೆಕ್ಸ್ಟ್ ದೊಡ್ಡಪ್ಪ ಆದ್ಮೇಲೆ ಇವರು ಅವ್ರು ನನ್ನ ಮದುವೆ ಆಗಬೇಕಾದ್ರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಆಮೇಲೆ ಹಾಗೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲದರಲ್ಲೂ ಸಕ್ರಿಯವಾಗಿ ಅದು ಬಿಟ್ಟು ಅದರ ಹೊರಗಡೆ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲಿ ತೊಡಸ್ಕೊಂಡವರು ಶಾಲೆಗಳಲ್ಲಿ ಏನು ಸಾಮಾಜಿಕವಾಗಿ ಏನೇನು ತೊಡಸು ಆ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಮತ್ತು ಲಯನ್ಸು ರೋಟ್ರಿ ಎಲ್ಲದರಲ್ಲೂ ತೊಡಸ್ಕೊಂಡಿದ್ರು ಪೂರ್ತಿ ಅಲ್ದಿದ್ರು ಇಡೀ ಶೃಂಗೇರಿ ಬಿಟ್ಟು ಹೊರಗಡೆಯಲ್ಲೂ ಗುರುತಿಸ್ಕೊಂಡು ಇವರು ಗುರುತಿಸ್ಕೊಂಡಿದ್ದು ಇವ್ರು ಯಾವಾಗಲೂ ಹೇಳೋರು ನೀವೇನು ಮಾಡಿರಿ ಅಂತ ನಾನೇನಾದರೂ ಏನೋ ಸ್ವಲ್ಪ ಬೇಜಾರಾದಾಗ ನೀವೆಂತ ಮಾಡಿರಿ ಸುಮ್ಮನಿರಿ ಸುಮ್ಮನೆ ಓಡಾಡ್ಕೊಂಡಿದ್ದೆ ಏನೋ ಒಂದು ತಮಾಷೆ ಹೀಗೆ ಮಾತಾಡ್ಬೇಕಾದ್ರೆ ಇರುತ್ತಲ್ಲ ಗಂಡ ಹೆಂಡತಿ ಎಲ್ಲ ಒಂದು ಸ್ವಲ್ಪ ಏನಾದ್ರು ಬೇಜಾರಂತ ನೀವೆಂತ ಮಾಡಿರಿ ಸುಮ್ಮನಿರಿ ಅಂತ ಹೇಳಿದಾಗ ಅವರು ಒಂದು ಮಾತಿಗೆ ಆಡ್ತಾರಲ್ಲ ಈಗ ನಾವು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾದರೂ ಒಂದು ಹೇಳಿರ್ತಾರಲ್ಲ ಹಾಗೆ ಹೇಳೋರು ನಿಮಗೆ ನನ್ನದು ಇದು ಗೊತ್ತಾಗಲ್ಲ ನನ್ನ ಹೋದ್ಮೇಲೆ ನಿನಗೆ ಅದು ಗೊತ್ತಾಗುತ್ತೆ ಅಂತ
ಅದೇನೋ ದೇವ್ರ ವಿಧಿ ಆಟ ಅದು ಹಾಗೆ ಮಾಡ್ದ ನಂಗೆ ಅರ್ಥ ಆತಿಲ್ಲ ಅದೇನಂತ ನಂಗೆ ಅವ್ರ ಮಾತುಗಳುಂಟಲ್ಲ ಕೆಲವೊಂದಷ್ಟು ಒಂಥರ ಕಾಕತೆ ಅನಿಸುತ್ತೆ ಕೆಲವೊಂದಷ್ಟು ಮಾತುಗಳು ಅವ್ರು ಹೋದ ಮೇಲೆ ಅದಾಗಿರೋ ಅನುಭವಗಳು ಯಾರ ಹತ್ರನು ಎಕ್ಸ್ಪ್ರೆಸ್ ಮಾಡ್ತಿದ್ದ ಅನುಭವಗಳು ಅಪ್ಪಾದ್ರೆ ಇಷ್ಟು ಒಬ್ಬ ಮನುಷ್ಯ ಹೆಸರು ಮಾಡಿದ್ರ ನೀವು ಸುಮ್ಮಗ್ ಹೋದ್ರೆ ಹಾ ಅಕ್ಕ ಅಂದರು ನನಗೆ ಯಾರು ಅಂತಾನೆ ಪರಿಚಯ ಇಲ್ಲ ನೀವು ದೇವರ ಮನೆಯವರಲ್ಲ ಆ ಖುಷಿ ಉಂಟಲ್ಲ ಒಂದು ಕಡೆ ದುಃಖ ಒಂದು ಖುಷಿ ಅಪ್ಪ ಈ ಇಂಥ ಲೆವೆಲಲ್ಲೂ ಮನುಷ್ಯ ಹೆಸರು ಮಾಡ್ಬೋದಾ ಅಂತ ಹಾಗಾಗಿ ನನಗೆ ಒಂದು ಆ ಹೆಸರನ್ನ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರ್ದಿದ್ದಂಗೆ ನನ್ನ ಫ್ಯಾಮಿಲಿ ನನ್ನ ಮನೆ ನನ್ನ ಕುಟುಂಬ ನನ್ನ ಸಂಸಾರ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಹೆಸರು ತಗೊಂಡು ಹೋಗಬೇಕು ಅಂತ ನನ್ನ ಆಸೆ ಈಗ ರಾಜಕೀಯದಿಲ್ಲದೇನು ಮಾಡ್ಬೋದು ಹೆಸರು ಅಲ್ಲ ಕೆಲವ್ರು ಕೇಳ್ಬೋದು ನೀವು ಯಾಕೆ ರಾಜಕೀಯದಲ್ಲಿಲ್ಲದೇನು ನೀವು ಸಮಾಜ ಸೇವೆ ಮಾಡ್ಬೋದಲ್ಲ ಅಂತ ಈಗ ನಾನು ಇಷ್ಟು 6 ವರ್ಷ ಆದ್ಮೇಲೆ ಈಗ 7ನೇ ವರ್ಷ ರನ್ನಿಂಗ್ ಅವ್ರು ಹೋಗಿದ್ದು ಅದ್ರ ಮಧ್ಯೆ ನಾನು ಪಟ್ಟಿರೋ ಶ್ರಮಗಳದಲ್ಲ ಮೆಂಟಲಿ ಟಾರ್ಚರ್ಗಳು ಕೆಲವೊಂದಷ್ಟು ನೋವುಗಳು ಅವೆಲ್ಲ ನನಗೊಂದು ದೃಷ್ಟಿಲಿ ಕೆಲವೊಂದು ಸಮಯದಲ್ಲಿ ರಾಜಕೀಯಗಳು ಬೇಕಾಗುತ್ತೇನೋ ಅಂತ ಅನುಭವ ಆಗಿದೆ ನನಗೆ ಮತ್ತೆ ಅದೇ ಹೇಳಿ ಯಾರಲ್ಲ ನೀನು ಬಾ ನಿಲ್ಲು ನಿನ್ ರಾಜಕೀಯಕ್ಕೆ ಎಂಟ್ರಿ ಆಗುವಂತ ನನ್ನ ಮನೆಯವರೇ ಕರೆದಾಗ ನಾನು ಹೋಗಲ್ಲ ಅಂತ ಹೇಳಿದೆ ಬರಲ್ಲ ನನ್ನ ಮನೆ ಬೇಕು ಅಂತ ಈಗ ಒಂದು ಲೆವೆಲಲ್ಲಿ ನನಗೆ ಇದ್ದ ಟೆನ್ಷನ್ಗಳು ನನ್ನ ಪ್ರೆಷರ್ಗಳು ನನ್ನ ಒತ್ತಡಗಳು ಕೆಲಸಗಳು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಇನ್ನೊಂದರಲ್ಲಿ ತೋರಿಸ್ಕೊಳ್ಳೋಣ ಅಂತ ನನಗೆ ಅನಿಸಿದೆ ನನ್ನ ಮಗಳು ಇದು ಅದೇನೆ ಆಸೆ ಆಯಿತು ನಾನು ಅದನ್ನು ತೋರಿಸ್ಕೊಳ್ಳೋಣ ಅಂತ ಈಗ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಗ್ರಾಮ ಪಂಚಾಯತಿ ಲೆವೆಲ್ಲಿಂದನೇ ನಾನು ವರ್ಕನ್ನು ಶುರು ಮಾಡಬೇಕು ನನ್ನ ಇದಂತ ಈಗ ಸಿಗುತ್ತೆ ಈಗ ನನಗೆ ಎಲ್ಲರೂ ಯಾರ್ದಾದ್ರೂ ಪ್ರೆಷರ್ ಬಂತು ನೀವು ಚಂದ್ರನ ಇಲ್ಲಿ ಏನಾದರೂ ಬರ್ಬೋದು ನನಗೆ ಯಾಕಂದ್ರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಹಾಗಾಗಿ ಇನ್ನೊಂದು ರೌಂಡ್ ಎಲ್ಲ ಸೇರಿ ಮಾತಾಡೋದು ಅಂತ ಏನಾದ್ರು ಇದ್ರೆ ಸಿಕ್ಕಿದ್ರೆ ನನ್ನ ಪಕ್ಷದಿಂದನೇ ಕಾಂಪೀಟ್ ಮಾಡೋದು ಇಂಡಿಪೆಂಡೆಂಟ್ ಆಗಿ ನನ್ನೆಲ್ಲ ಯೋಚನೆಗಳೇ ಇಲ್ಲ ಮೇಡಮ್ ಅವರೇ ತಮ್ಮ ಒಂದು ಕಡಿಮೆ ವಯಸ್ಸಿನಲ್ಲೇ ತಾವು ಯಜಮಾನರಿಗೆ ಕಳ್ಕೊಂಡಿದ್ದೀರಾ ತಮ್ಮ ಒಂದು ಒಬ್ಬ ಒಂದು ಗಂಡು ಮಗುವಿಗೆ ಕಳ್ಕೊಂಡಿದ್ದೀರಾ ಇಷ್ಟೆಲ್ಲ ನೋವನ್ನು ತಾವು ಅನುಭವಿಸಿದ್ದೀರಾ ಮತ್ತೆ ರಾಜಕೀಯದ ಮೇಲೆ ಇಷ್ಟೊಂದು ಆಸಕ್ತಿ ಏನಕ್ಕೆ ಅದೇ ಅವ್ರ ಆಸೆ ಈಡೇರಿಸ್ಬೇಕು ಅಂತ ನಾನು ಯಾರ ಆಸೆ ನನ್ನ ಮನೆಯವರ ಆಸೆ ಏನ್ ಆಸೆ ಇತ್ತು ಅದೇ ರಾಜಕೀಯದಕ್ಕೆ ನೀವು ಬಾ ಎಂಟ್ರಿ ಆಗು ಅಂತ ಹೇಳಿದ್ರಲ್ಲ ಈಗ ನನ್ನ ದುಃಖ ಅವೆಲ್ಲವೂ ಸ್ವಲ್ಪ ಹೆವಿ ಇರೋದೆಲ್ಲ ಕಡಿಮೆ ಆಗಿದೆಲ್ಲ ಹಾಗಾಗಿ ಈಗೊಂದು ಅವಕಾಶ ಸಿಕ್ಕಿದೆ ಅದನ್ನ ಉಪಯೋಗಿಸ್ಕೊಳ್ಳೋಣ ಅಂತ ತಾವು ಮುಂದಾಗ್ತಾ ಮೇಡಮ್ ಅವರೇ ತಮ್ಮ ದಿವಂಗತ ಯಜಮಾನರು ಉದಯ್ ಕುಮಾರ್ ಅವರು ಬಹಳಷ್ಟು ಸಮಾಜ ಸೇವೆ ಮಾಡ್ತಾ ಇದ್ರು ಅವರು ಅವರೊಂದು ಪ್ರಪ್ರಸಿದ್ಧ ಹೆಸರು ಕ್ಷೇತ್ರದ್ದು ಅದೇ ತರ ಈಗ ಜನಗಳು ಉದಯ್ ಕುಮಾರ್ ಅವರು ಹೆಂಗಿದ್ರೋ ಅದೇ ತರ ಪ್ರತಿಮಾ ಉದಯ್ ಕುಮಾರ್ ಅವರು ಇರ್ತಾರೆ ಇದಾರೆ ಎನ್ನಕ್ಕಂಥದ್ದು ಅಪೇಕ್ಷೆ ಮುಂದೆ ಹೊರಿಸ್ಕೊಂಡು ಹೋಗ್ಬಹುದಾ ಆ ಒಂದು ಕೆಲಸ ಆದರ್ಶಗಳನ್ನು ನೀವು ಪಾಲಿಸ್ಕೊಂಡು ಬರ್ಬೋದಾ ತಮ್ಮ ಒಂದು ಯಜಮಾನರ ಆದರ್ಶಗಳು ಏನಿತ್ತೋ ಅದನ್ನೇ ಪಾಲಿಸ್ಕೊಂಡು ಮುಂದುವರಿಬಹುದಾ ಅದರಲ್ಲೇ ಹೋಗ್ಬೇಕು ಅಂತ ನಂದು ಮನ್ಸು ಓಕೆ ಆದ್ರೆ 100% ಕೊಡ್ಬೇಕು ಅಂತ ನಂದು ಓಕೆ ಕೈಲಾಗಿ ಪ್ರಯತ್ನ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿದ್ದೀನಿ ಆದಷ್ಟು ಪ್ರಯತ್ನ ಮಾಡ್ತೀರಿ ಶ್ರಮ ಪಡ್ತೀರಿ ಈಗ ಮುಖ್ಯ ಉದ್ದೇಶ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದು ಮುಖ್ಯವಾಗಿ ಜನಗಳ ಸೇವೆ ಒಂದು ಸಮಾಜಕ್ಕೆ ಏನಾದ್ರೂ ಒಂದು ಕೊಡ್ಬೇಕು ಎನ್ನಕ್ಕಂತ ಒಂದು ಉದ್ದೇಶ ಇಟ್ಕೊಂಡೆ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದು ಮೊಟ್ಟ ಮೊದಲನೆಯ ಆದ್ಯತೆ ತಾವು ಯಾವ್ದಕ್ಕೆ ಕೊಡ್ತೀರಾ ಈಗ ಮುಂದೆ ಆಲೋಚನೆಗಳು ಏನ್ ಇಟ್ಕೊಂಡಿದ್ದೀರಾ ಅಭಿವೃದ್ಧಿಯ ಪರ ಆಲೋಚನೆ ಅಂದ್ರೆ ತಾವು ಏನ್ ಯೋಚನೆ ಮಾಡಿದ್ರಿ ಅಭಿವೃದ್ಧಿಯ ಪರ ಮಹಿಳೆಯರಿಗಾಗ್ಲಿ ತಾವೊಬ್ರು ಮಹಿಳೆಯರಿಗಾಗ್ಲಿ ಅವರ ಒಂದು ಭವಿಷ್ಯದಲ್ಲಿ ಏನೋ ಒಂದು ಸಮಸ್ಯೆಗಳಿಗೆ ತಾವು ಯಾವ ತರ ಸ್ಪಂದಿಸ್ತೀರಾ ಎನ್ನಕ್ಕಂಥದ್ದು ಪ್ರಾರಂಭಿಸಿ ಫಸ್ಟ್ ಈ ಮನುಷ್ಯನ ಆಸೆ ಏನಿರುತ್ತಂದ್ರೆ ನನಗೆ ಒಳ್ಳೇದು ಮನೆ ಬೇಕು ಓಕೆ ಮನೆನೇ ಇಲ್ಲದೆ ನಾವೇನ್ ಮಾಡೋಣ ಓಕೆ ಮನೆ ಖಂಡಿತ ನೆಲನೇ ನಂದು ಅಂತ ಇಲ್ದಿದ್ದಾಗ ನಾವೇನ್ ಮಾಡೋಣ ಮತ್ತೆ ಬಾಡಿಗೆ ಕೊಡೋಕೆ ಆಗಲ್ಲ ಈ ಬಾಡಿಗೆ ಕೊಡೋನ್ ಬಿಡ್ತಾನ
ಇಲ್ಲ, ತಿಂಗಳ ಬಂದು ನಂಗೆ ಬಾಡಿ ಕೊಡಪ್ಪ ಅಂತ. ಖಂಡಿತ ಈ ಕರೋನಾ ಬಂದಾಗ ಎಲ್ಲರಿಗೂ ತೊಂದರೆ ಆಗಿದೆ. ಈಗ ಫಸ್ಟು ಮನುಷ್ಯಗೆ ನನಗೆ ಮನೆ, ನನಗೆ ಮನೆ ಫಸ್ಟ್ ಯಾರಿಗಿಲ್ಲ ಅವರಿಗೆ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಈಗ ಎಲ್ಲವೂ ಏನು ನನಗೆ ನಾನೇನು ಕಲಿತೀರ ನಂಗೆ ಗೊತ್ತಿಲ್ಲ ಏನಂತ. ನನಗೆ ಬಂದಿರೋ ಪ್ರಕಾರ ಕಾಡು ಜಾಗ ಇಲ್ಲ, ಮನೆ ಕೊಡೋಕ್ಕೆ ಜಾಗ ಇಲ್ಲ ತಮ್ಮ ವ್ಯಾಪ್ತಿಯಲ್ಲಿ. ಹಾಂ ಓಕೆ, ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ, ಎಲ್ಲಿ ಯಾರಿಗೆ ಜಾಗ ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ಕಾಡು ಬೆಳೆಸಿರೋದು ನಾವೇ. ಈ ಸದ್ಯಕ್ಕೆ ಇಲ್ಲಿ ಸುತ್ತ ಇದೆಲ್ಲ ಈ ಕಾಡು ಬೆಳೆಸಿರೋದು ನಾವೇ. ಆದ್ರೆ ಈಗ ನೋಡ್ಬೇಕಾದ್ರೆ ಇದೆಲ್ಲ ಫಾರೆಸ್ಟು, ಇದು ರೆವಿನ್ಯೂ, ಇದು ಸೊಪ್ಪಿನ ಬೆಟ್ಟ ಸ್ಕೆಚ್ಚು. ನಂಗದು ಗೊತ್ತಿಲ್ಲ, ನನ್ನ ನಿಜ ನಂಗೆ ಗೊತ್ತಿಲ್ಲ ಏನು ಅಂತೇಳಿ ಅಂತ ಹೇಳ್ತಾರೆ. ಈಗ ನಮ್ಮ ಸುತ್ತಮುತ್ತ ತುಂಬ ಜನ ಮನೆ ಇಲ್ಲ, ತುಂಬಾನೇ ಮನೆ. ಎಲೆಕ್ಷನ್ ಬಂತು ಅಂದಿದ ಕೂಡಲೇ ಬರ್ತಾರೆ, ಅಲ್ಲಿ ಸರ್ವೆ ಇಲ್ಲಿ ಸರ್ವೆ. ಯಾರು ಬರ್ತಾರೋ ಯಾರು ಹೇಳ್ತಾರೋ ಏನು ನಂಗೆ ಗೊತ್ತಿಲ್ಲ. ಯಾರಿಂದ ನಂಗೆ ನಿಜ ನಂಗೆ ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲ. ಇದು ಏನು ಮೆಸೇಜ್ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ನಾನು ನಿಲ್ಲಿ ನಿಲ್ತೇನೆ ಬಿಡ್ಲಿ, ಯಾರೇ ನಿಲ್ಲಿ. ನನಗೆ ಫಸ್ಟು ಯಾರಿಗೆ ಮನೆ ಇಲ್ಲ ಅವರಿಗೆ ಸವಲತ್ತುಗಳು ಏನು ಬೇಕೋ, ಅವಶ್ಯಕತೆಗಳು, ಮನೆ ಬೇಕು, ಲೈಟ್ ಬೇಕು ಅಲ್ಲ, ಊಟ ಬೇಕು, ಅದನ್ನು ಫಸ್ಟು ಒದಿಸ್ಬೇಕು ಮನುಷ್ಯನಿಗೆ. ನಂಗೆ ಅದು ಆಸೆ, ಸೌಕರ್ಯಗಳು ಆ ಆಸೆ ಇರೋದು. ನೆಕ್ಸ್ಟು ಕೆಲವೊಂದಷ್ಟು ವಯಸ್ಸಾದವರಿದ್ದಾರೆ ಈಗ, ಅಲ್ಲಿ ಏನು ಮಾಡ್ಯಾರಿ, ಮೂರು ಥರ, ಏನು ವೃದ್ಧಾಪ್ಯ ಒಂದು, ಏನೋ ವಿಧವೆ ಒಂದು, 60 ವರ್ಷ ಆದ್ಮೇಲೆ ಕೆಲವು ದುಡಿಯಕ್ಕಾಗಲ್ಲ ಕೆಲವೊಬ್ಬರಿಗೆ. ನಂದೇನಂದ್ರೆ ಈಗ ವೃದ್ಧಾಪ್ಯಕ್ಕೆ 500 ರೂಪಾಯಿ ಅಂತೆ, ಈ ಯಾರು ಇದು ವಿಧವೆ ವಿಧವೆಯರಿಗೆ 500, ವೃದ್ಧಾಪ್ಯಕ್ಕೆ 60,000 ಅವೆಲ್ಲ ಇದೆ. ಹಾಗ್ಬೇಡ ಟೋಟಲ್ ಆಗಿ ಅಕ್ಕಿ ಕೊಡ್ತಾರೆ. ಅಕ್ಕಿ ಯಾರು ನಮ್ ಕಾಂಗ್ರೆಸ್ ಇಂದನೇ ಮಾಡಿರೋದು ಅವಾಗ ಎಲ್ಲ ಅಂತ ನಂಗೆ ಗೊತ್ತಿಲ್ಲ. ಏನು ಅನ್ನಭಾಗ್ಯ ಅವೆಲ್ಲ ಮಾಡ್ಯಾರೆ. ಈಗ ಏನಾಗ್ತಿದೆ ಗೊತ್ತಾ, 75% ಅವರಾಗಿ ಅವ್ ತಗೊಂಡೋಗ್ತಾರಲ್ಲ ಅಕ್ಕಿ, ಏನೇನು ಕೊಡ್ತಾರ ಅದನ್ನ ಅವ್ರು ಅದನ್ನ ಉಪಯೋಗಿಸಲ್ಲ ಮಾಡ್ತಾರೆ. ಅದ್ಬೇಡ ಒಟ್ಟಾಗಿ ಒಬ್ಬ ಮನುಷ್ಯ ಒಂದು ತಲೆಗೆ. ಈಗ ಒಂದು ಮನೇಲಿ 4 ಜನ ಇದ್ದ ಅಂದ್ರೆ ವೃದ್ಧಾಪ್ಯಕ್ಕೆ ಇಷ್ಟು, ಅಕ್ಕಿ ಏನು ಕೊಡ್ಬೇಡ. ಈಗ ದುಡ್ಡು ಮುಖ್ಯ ಅಲ್ಲ ಮನುಷ್ಯಗೆ, ಕುಡಿಯೋ ನಿನ್ನ ಅಕ್ಕಿ ಕೊಟ್ರು ಕುಡಿತಾನೆ, ದುಡ್ಡು ಕೊಟ್ರು ಕುಡಿತಾನೆ, ಹೌದಾ? ಈಗ ದುಡ್ಡು ಇಲ್ಲ ಅಂದಾಗ ಅಕ್ಕಿ ತಗೊಂಡು ಮಾಡ್ತಾನೆ ಇಲ್ಲ ಅಲ್ಲ. ಈಗ ಗಂಡಸು ಕುಡಿತಾನೆ, ಹೆಂಗಸರು ಕುಡಿಯೋ ಚಾಯ್ ಬಿದ್ದಾರೆ, ಕುಡಿಯೋರು ಕುಡಿದು ಹೋಗಿ ಹೋಗ್ತಾರೆ. ನನ್ನ ಪ್ರಕಾರ ನೀವೇನೇ ಸೌಕರ್ಯಗಳು ಕೊಟ್ಟರು ಅವ್ರು ಕುಡಿಯೋರು ಚಟ ಬಿಡಲ್ಲ. ಈಗ ಕೆಲವೊಬ್ರು ನಾವು ಸಹ ಹಿಂಗೆ ಬೆಳೀತಿದ್ದೀವಿ ಅನ್ನೋ ವಯಸ್ಸಾದವರಲ್ಲಿ, ಮುತ್ಕುರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಯಾರೇ ಆಗಲಿ, ನನ್ನ ಜೀವನಕ್ಕೆ ಇಷ್ಟು ಬೇಕಪ್ಪ, ಈಗೇನೋ ಹುಷಾರಿಲ್ಲ ಆಯಿತು, ನಾನು ಇದಕ್ಕೆ ಹೋಗ್ಬೇಕು, ನೀವು ಅವನ ಮನೇಲಿ ಇದ್ದಿದ್ದು ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲ. ಅದಕ್ಕೆ ಒಂದು ತಲೆಗೆ ಇಷ್ಟಂತ ತಿಂಗಳಿಗೆ ಟೋಟಲ್ ಆಗಿ, ಅವನಿಗಿಷ್ಟು ಇವನಿಗಿಷ್ಟು ಬೇಡ, 60 ವರ್ಷದ ಮೇಲ್ಪಟ್ಟವನಿಗೆ ತಿಂಗಳಿಗೆ ಇಷ್ಟು ಅಲ್ಲ. ಮಕ್ಕಳು ಎಜುಕೇಷನ್ ಮಾಡ್ತಿರ್ತಾರೆ, ಅವ್ರಿಗೆ ಓದ್ಸಕ್ ಆಗ್ತಿರಲ್ಲ, ಅವರಿಗೆ ಇಷ್ಟು. ಮತ್ತೆ ಮಿಡ್ಲ್ ಹಂತದಲ್ಲಿ ಇರ್ತಾರಲ್ಲ ಅವ್ರಿಗಿಷ್ಟು ಅಂತ ಸರ್ಕಾರ ಫಿಕ್ಸ್ ಮಾಡಿದ್ರೆ ನಂಗೆ ಅನ್ಸೋದು, ಕುಡಿಯೋ ನಾವು ದುಡ್ಡು ಕಳ್ಕೊಂತಾನಪ್ಪ, ಹೆಂಗಾರು ಕಳ್ಕೊಂತಾನೆ. ಈಗ ಉಳ್ಸೋನು ಇರ್ತಾನಲ್ಲ, ನನಗೆ ಮುಂದೆ ಜೀವನ ಬೇಕು, ನಂಗೆ ಹಿಂಗೆ ಮಾಡ್ಕೋಬೇಕು, ಹಿಂಗೆ ಮಾಡಬೇಕು ಅಂತ ಇರ್ತಾನಲ್ಲ, ಅವನು ಅವ್ನ ಜೀವನದಲ್ಲಿ ಏನು ಮಾಡ್ಬೋದಲ್ಲ ಅಲ್ಲ. ಅವ್ನು ಅವನಿಗೆ ಅಗತ್ಯಗಳನ್ನ ಅವ್ನು ಹೆಂಗೆ ತಿರ್ಕೋಬೇಕು ತಿಳ್ಸ್ಕೊತಾನೆ. ಈಗಿನ ಜೀವನದಲ್ಲಿ 100 ರೂಪಾಯಿ ಸಂಬಳ ಬಂದರೆ, ನಾನು ಆವ್ರೇಜ್ ಹೇಳೋದು, 100 ರೂಪಾಯಿ ಸಂಬಳ ಇದ್ದರೆ ಅವನಿಗೆ ಖರ್ಚು ಎಷ್ಟಿದೆ ಇವಾಗ? ಅವಾಗ ಈ ರೀತಿ ಇರಲಿಲ್ಲ, ಈಗ ಮೊಬೈಲು, ಟಿ ವಿ, ಇಂಟರ್ನೆಟ್ಟು,
ಪ್ರತಿ ಒಂದು ನೀವು ದೊಡ್ಡ ಲೆವೆಲ್ ಅಲ್ಲಿ ಉಂಟು. ಈಗ ಈಗ ಮಕ್ಕಳಿಗೆ ಮೊಬೈಲ್ ಬೇಕೇ ಬೇಕು, ಅವಾಗ ನಾವು ಮೊಬೈಲ್ ಬೇಡ ಅಂತ ಹೇಳ್ತಿದ್ರು. ಈಗ ಓದಕ್ಕೆ ಮೊಬೈಲ್ ಬೇಕು ಮಕ್ಕಳಿಗೆ ಅಲ್ಲ. ಈಗ ನೀವು ಒಕ್ಕಿ ಕೊಟ್ರೆ ಮೊಬೈಲ್ ದುಡ್ಡಾಕತ್ತ ಹೇಳಿ, ದುಡ್ಡಾಕಾಗುತ್ತಾ? ಈ ಪಾಪ ಈಗ ತಾಯಿಯಂದ್ರಿಗೆ ಆಸೆ ಇದೆ ನನ್ನ ಮಕ್ಕಳು ಎಜುಕೇಶನ್ ಪಾಪ ಬಿದ್ದು ಹೋಯ್ತು ಬಿಡಿ ಪಾಪ, ಏನೇ ಮಾಡ್ರಿ ಈಗ ಅವ್ರ ನೆಟ್ಟಿಗೆ ದುಡ್ಡಾಕೋಕೆ ಹೋಗ್ಬೇಕು ಅವ್ರ ದುಡ್ಡು ಅಲ್ಲ. ಅದಕ್ಕೆ ನಾನು ಹೇಳುದು, ಈಗ ಒಂದು ದುಡ್ಡು ಅಂತ ಇಷ್ಟು ಕೊಟ್ರೆ ಹೊಸ ಯೋಚನೆ ಇರೋರು ನನ್ನ ಮಕ್ಕಳು ಇಷ್ಟು ಓದ್ಬೇಕು ಅಷ್ಟು ಓದ್ಬೇಕು ಓದ ಮನ್ಸು ತಾಯಿದಿಕ್ಕು ಅಪ್ಪಂದ್ರಿಗೆ ಇರೋರು ಯಾವ ದುಡ್ಡು ಕೊಟ್ರೆ ಅವರೊಂದು ಲೆಕ್ಕ ಈಗ ಲೆಕ್ಕ ಹಾಕ್ತಾ ಯಾರು ಜೀವನ ಮಾಡಲ್ಲ ಅಲ್ಲ. ಈಗ ಈಗೊಂದು ಕೂಲಿ ಮಾಡ್ತಿದ್ದೇನಂದ್ರೆ ಈಗ ಸಂಬಳ ಒಂದು 500 ರೂಪಾಯಿ ಇದ್ದೇ ಇದೆ ಕೈಯಂ. ಈಗ ಕೆಲಸ ಎಲ್ಲೇ ಹೋಗ್ಲಿ 500 ರೂಪಾಯಿ ಕಡಿಮೆ ಈ ಕೆಲಸ ಮಾಡೋನಿಲ್ಲ. ಹಾಗಾಗಿ ಈಗ 500 ರೂಪಾಯಿ ಸಂಬಳ ಬಂದ್ರೆ ಅವನಿಗೆ ಕಷ್ಟ ಆಗುತ್ತೆ ಜೀವನ ಮಾಡೋದು. ಲೈಟ್ ಬಿಲ್ ಏನ್ ಲೈಟ್ ಬಿಲ್ ಬರುತ್ತೆ ನೋಡ್ರಿ, ಬಾತು ಹೇಳಕ್ಕೆ ತೀರದು. ಈಗ ನಮ್ಮನೆಯಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು, ನಾನಂತೂ ಟಿವಿನೇ ಹಾಕಲ್ಲ. ನನ್ ಕೆಲಸವೇ ಸರಿ ಆಗುತ್ತೆ. ಈಗ ಬೆಳಿಗ್ಗೆ 7 ನನ್ನ ಫುಲ್ ನಾನು ಬ್ಯುಸಿ, ಯಾರು ಕೇಳಿದ್ರು ನಾನು ಬ್ಯುಸಿ ಅಪ್ಪ ಈಗ ಬರಲ್ಲ ಇಲ್ಲ ನನ್ ತೈ ನನ್ ಹಿಂಗೆ ಹೇಳೋಣ ನಾನು ಹಂಗೆ ತೊಡಸ್ಕೊಂಡವಳಿಗೆ. ಟಿವಿ ಕರೆನ್ಸಿ ಹಾಕ್ತಿದ್ರೆ ಹಾಕ್ಲೇಬೇಕದು, ತಿಂಗಳ ಎಂಟಿಗೆ ಹಾಕ್ಲೇಬೇಕು. ಈಗ ನಿನ್ ಉಪಯೋಗಿಸೋ ಇಲ್ಲ ಹಾಕ್ಲೇಬೇಕು. ಈಗ ಮೊಬೈಲಿಗೆ 1 ನಿಮಿಷ ಇದಿಲ್ದ್ರೆ ನಮಗಾಗಲ್ಲ, ದುಡ್ಡು ಹಾಕ್ಲೇಬೇಕು. ಈಗ ದುಡ್ಡು ನೀವು 100 ರೂಪಾಯಿ ಹಾಕಿದ್ರೆ ಅದ್ರಲ್ಲಿ ನಮಗ್ ಸಿಗುದು ವಾಸ್ತವವಾಗಿ ಸಿಗುದು 80 ರೂಪಾಯಿ ಮಾತ್ರ, 30 ರೂಪಾಯಿ ಅದಿಲ್ಲ. ಅದಕ್ಕೆ ನಾನು ಹೇಳುದು, ಟೋಟಲ್ ಆಗಿ ಇಷ್ಟು ಅಂತ ಹಾಕಿದ್ರೆ ಸರ್ಕಾರ ಯಾರಾದ್ರೂ ಆಗ್ಲಿ ಅಲ್ಲ ಫಿಕ್ಸ್ ಮಾಡೋದು. ನೀವು ಅವಾಗ ಯಾವ ರೀತಿ ಕಷ್ಟಗಳು, ನೀವು ಹೋಗಿ ಆಫೀಸಿಗೆ ಹೋಗಿ ಇಷ್ಟು ದಪ್ಪ ಕಂತ ನಾವು ಇಟ್ಕೊಂಡು ಹೋಗಿ ಬ್ಯಾಗು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹೌದಾ, ಡ್ರೈವಿಂಗ್ ಲೈಸೆನ್ಸ್, ಈಗ ಎಲ್ಲರ ಹತ್ರ ಸಾಧಾರಣ 4 ಕಾರ್ಡ್ ಗಂಟು ಉಂಟೆ ಉಂಟು, ಎಂತ ಸಾಮಾನ್ಯ ಜನರ ಹತ್ರ ಉಂಟು ಅಲ್ಲ. ಅದ್ರ ಬದಲು ಒಂದೇ ಟೋಟಲ್ ಆಗಿ ಒಂದೇ ಮಾಡಿದ್ರೆ ಏನು ಒಂದೇ ಅದ್ರಲ್ಲೇ ಎಲ್ಲ ಮೆಸೇಜು ಸಿಗ್ಬೇಕು. ಪಾಪ ಈಗ ಒಬ್ಬ ಎಂಥದೋ ಕೆಲಸದಲ್ಲಿ ಇವತ್ತು ನಮ್ಮ ಪೇಟೆಗೆ ಹೋಗಿ ಅಂತ ಕೆಲಸ ಮಾಡ್ಕೊಬರ್ಬೇಕಪ್ಪ ತಿಳಿದು, ನೀವು ಆಧಾರ್ ಕಾರ್ಡ್ ತನ್ನಿ, ಇದಾಗಲ್ಲ ರೇಷನ್ ಕಾರ್ಡ್ ತನ್ನಿ, ಜಾತಿ ಸರ್ಟಿಫಿಕೇಟ್ ತನ್ನಿ. ಅಯ್ಯಪ್ಪ ದೇವ್ರೇ ನಿಜ ಮಾತಾಡಿನ್ರಿ, ನಮಗೆ ಹಿಂಗ್ ವೆಹಿಕಲ್ ಇಟ್ಕೊಂಡು ದಿನ ಹೋಗೋರಿಗೆ ನಮ್ಗೆ ಅನುಭವ ಆಗತ್ತಿಗೆ, ಸಾಧಾರಣ ಜನ ಬಸ್ ಹತ್ಕೊಂಡು ಹೋಗೋತ್ತಿಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಈಗ ರೇಷನ್ ಈಗ ಹೋದ್ರೆ ನಮ್ಮನೆ ಬರ್ತಾರಲ್ಲ ಕೆಲಸಕ್ಕೆ, ಅವ್ರ ಪಾಪ ಇವತ್ ನೆಟ್ಟಿಲ್ಲಂತ ಅಕ್ಕ ಕೈ ಪ್ರೆಸ್ ಆಗುದೇ ಇಲ್ಲ, ನೆಟ್ಟೇ ಇಲ್ಲ, ನಾಳೆ ಮತ್ತೆ ಹೋಗ್ಬೇಕು. ಆ ಸಂಬಳ ಕೊಡುತ್ತ ಸರ್ಕಾರ? ಕೊಡೋದಿಲ್ಲ. ಅವನ್ ಕೂಲಿ ನಂಬ್ಕೊಂಡೇ ಇರಲ್ಲ, ಖಂಡಿತ ಕೊಡುತ್ತ ಸರ್ಕಾರ? ಇಲ್ಲ. ಅದನ್ನ ಯಾಕೆ ಕೊಡೋರು? ಮತ್ತೆ ನಡ್ಕೊಂಡು ಹೋಗಾಗ್ತ ರೇಷನ್ ತಂದ್ರು ರಿಕ್ಷಾನೇ ಮಾಡ್ಬೇಕು, ಇಲ್ಲಿಂದ ಹೋಗಿ ನಡ್ಕೊಂಡು ಹೋಗಿ ಆ ಮನುಷ್ಯ ನಡಿಯೋನಿದ್ದಾನೆ ಅಲ್ಲ. ಅವಶ್ಯಕತೆ ನಡಿಲೇಬೇಕು, ನಾವಂತೂ ನಡಿತೀನಿ. ನಾನು ಕಾರಿದೆ ಅಂತ ನನ್ನ ಕಾರಲ್ಲೇ ನೋಡೋಣಲ್ಲ, ನಾನು ಜಮೀನಿಗೂ ನೆಡ್ಕೊಂಡೇ ಹೋಗ್ತೀನಿ. ಈಗ ಈ ರೀತಿ ಕಾರ್ಡ್ ಬಂದು ಮಾತ್ರ ಹೋಗಕ್ಕೆ ಹೆದರಿಕೆ ಆಗುತ್ತೆ. ಈಗ ಹೌದು ದನನೆಲ್ಲ ಸಾಕೆ, ನನ್ನ ದನ ಬಿಟ್ಟಿಲ್ಲ ಸಾಕೋದು. ನಾನು ಏನು ಇತ್ತೋ ಅವಾಗಿಂದ ಅದನ್ನ ಯಾವುದನ್ನು ಕೇಳಿ ನನ್ನ ಜನಗಳ ಹತ್ರ ಕೇಳಿ, ದನ ಇದ್ದಾವೆ, ದನ ಇದೆ, ಗೆದ್ದ ಇದೆ, ಎಲ್ಲವೂ ಇದೆ, ಎಲ್ಲವೂ ಇದೆ. ಆದ್ರೆ ನನ್ನ ಬಿಡಬಾರ್ದು, ಕಷ್ಟ ಹೌದು. ನನಗೆ ಹೊರಟ್ರೆ ದನಿಗೆ ನೀರು ಕೊಡೋರಿಲ್ಲ, ಕೊಡ್ಬೇಕು. ದನ ಕಟ್ ಆಗ್ತದೆ ಅವಕ್ಕೆ ನೀರು ಹುಲ್ಲು ಎಲ್ಲ ಅವಶ್ಯಕತೆ, ನನ್ನನ್ನು ನಂಬ್ಕೊಂಡವಿದ್ದಾವೆ, ಅವಾಗ ಸಾಕಕ್ಕೆ ನೀರು ಬೇಕೇ ಬೇಕಲ್ಲ. ಅದೊಂದು ಏನು ಅಲ್ಲಿ ಬೈಕೊಂಡಿರ್ತಾರೆ ಅಲ್ಲ, ನನ್ ಕೊಟ್ಟು ಬಿದ್ದು ಹೋಗೇಳ ಇವಳಲ್ಲಿ ಹೋಗೇಳ ನಂಗೆ ಹೊಟ್ಟಿಗಿಲ್ಲ ಅಂತ ಅವು ಬೈಕೊಂಡಾಗ ಮೂಕ ಪ್ರಾಣಿಗಳು. ಹಾಗಾಗಿ ನಾ ಹೇಳುದು, ಕಾಡು ಬೆಳೆಸಿದ್ ನಾವು ಇದು ಮಾಡಿದ ಮನುಷ್ಯನ ಅವಶ್ಯಕತೆನೇ ತೀರ್ಸಕ್ಕಾಗಲ್ಲ ಅಂದ್ರೆ ಮತ್ತೇನ್ ಮಾಡ್ಬೇಕು ನಾವು ಏನಕ್ಕಾಗಿ? ಒಳ್ಳೆ ವಿಚಾರ ಮೇಡಮ್, ಒಳ್ಳೆ ವಿಚಾರ ಮೇಡಮ್ ಅವರೇ. ತಾವು ಈಗ ಎಸ್ ಡಿ ಎಂ ಸಿ ಮೆಂಬರ್ ಕೂಡ ಆಗಿದ್ದೀರಿ ಶಾಲೆಗಳಿಗೆ, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಮುಖ್ಯವಾದದ್ದು ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ. ಇದರ ಪ್ರತಿ ತಾವು ಏನ್ ಹೇಳ್ತೀರಾ, ಯಾವ ತರ ಕಾಳಜಿ ಇದೆ ತಮ್ಮಲ್ಲಿ? ಬೇಕು, ಇದು ಬೇಕು. ಯಾಕೆ ಗೊತ್ತಾ, ಟೀಚರ್ಸ್ ನೇ ಕೊಡ್ದಿದ್ರೆ ಪಾಠ ಮಾಡೋದಕ್ಕೆ ಯಾರು ಮಾಡ್ತಾರೆ? ಈಗೆಲ್ಲ ಚೂರು ಶೈನ್ ಆದ್ರು ಟೀಚರು ಮಕ್ಕಳಿಗೆಲ್ಲ ಖುಷಿ ಆಯ್ತು,
ಟೀಚರ್ಸ್ ಬಿಟ್ರೆ ನಮಗೆ ಆಗಲ್ಲ ಅಂತಿದ್ದಾಗ ಅವ್ರನ್ನ ಮತ್ತೆ ಎತ್ತಾಯ್ತು. ಏನಕ್ಕೆ? ರಾಜಕೀಯ. ಅದರಲ್ಲೂ ರಾಜಕೀಯ. ಓಕೆ. ಅವಶ್ಯ ಹೌದು. ಎಷ್ಟು ಜನ ಡಿಗ್ರಿ ತಗೊಂಡಿದ್ದಾರೆ. ಈಗ ಟೀಚರ್ಸ್ ಓದೋದೇನು ಕಡಿಮೆ ಇಲ್ಲ. ಅವಾಗ ಒಂದು ಇದೊಂದು ಮಾಡಿದ್ರೆ ಸಾಕಿತ್ತು, ಏನು ಟಿ ಸಿ ಎಚ್ ಒಂದು ಮಾಡಿದ್ರೆ ಸಾಕಿತ್ತು. ಈಗ ಮತ್ತೆ ಡಬಲ್ ಡಿಗ್ರಿ ಮಾಡ್ಬೇಕು ಅವನು ಅಲ್ವಾ. ಈಗ ಅದಕ್ಕೆ ಅವರಿಗೆ ಎಜುಕೇಶನ್ ಕೊಟ್ಟು ಕೆಲಸ ಇಲ್ಲ ಅನ್ನೋರೇ ಜಾಸ್ತಿ. ಈಗ ಓದೋರು ಕೆಲಸ ಇಲ್ಲ. ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ ಲೇಡಿ, ಒಂದು ಹುಡುಗಿ, ಅವಳ ಪಾಪ ಎಮ್ ಎಸ್ ಸಿ ಮುಗಿಸ್ಯಾಳೆ, ಮತ್ತೆ ಮಾಸ್ಟರ್ ಡಿಗ್ರಿ, ಮತ್ತೆ ಡಿಪ್ಲೊಮಾ ಇದು ಮಾಡಿ ಟಿ ಸಿ ಎಚ್ ಮಾಡಿ ಮತ್ತೆ ಮುಗಿಸ್ಯಾಳೆ. ಅವಳಿಗೆ ಹೋಗಿ ಪ್ರವೇಶದಲ್ಲಿ ಅವ್ರು ಓದಿದ ಬೆಲೆ ಇಲ್ಲ. ಪಾಪ ಓದಿರ್ತಾಳೆ ಅವಳು, ಅದನ್ನೇನೋ ಒಂದು ಮಕ್ಕಳಿಗೆ ಸೇವೆ ಮಾಡಬೇಕು ಅಂತ ಅವಳು ಉದ್ದೇಶ ಇಟ್ಕೊಂಡು ಓದಿರ್ತಾಳೆ. ಅದಕ್ಕೆ ಓದಿದ್ಕೊಂದು ಬೆಲೆ ಇರೋಷ್ಟು ಅವಳಿಗೆ ಬೇಕಲ್ಲ. ಈಗ ಈಗ ಓದಿದ್ದವರೇ ಕೆಟ್ಟ ಜಟಕ್ಕೆ ಕೆಟ್ಟ ಬುದ್ಧಿಗೆ ಹೋಗ್ತಿರೋದು ಅಲ್ಲ. ಯಾಕೆ ಗೊತ್ತ? ಅವ್ರಿಗೆ ಅವಶ್ಯಕತೆ ಸಿಗ್ತಿಲ್ಲ. ಬಡವ್ರು ಯಾರು ಹೋಗ್ತಿಲ್ಲ? ಬಡವ್ರು ಅಂದ್ರೆ ಏನು ತಿಳಿದಿದ್ದನ್ನು ಹೋಗ್ತಿಲ್ಲ. ವಿದ್ಯಾವಂತನೇ ಕೆಟ್ಟ ತರ ಇದಕ್ಕೋತ. ಯಾಕೆ? ಅವನಿಗೆ ಅಷ್ಟು ಶ್ರಮ ವಹಿಸ್ಯನು, ಅವನಿಗೆ ರೋಷ ಬಂದಿದೆ. ನನಗೆ ಹೇಳಿದ್ನಲ್ಲ, ನನಗೊಂದು ರೋಷ ಬಂದಿದೆ ಯಾಕಾಗಿ ಅಂತ ಹೇಳಿದ್ನಲ್ಲ ಹಾಗೆ. ಅದಕ್ಕೆ ಆ ರೀತಿ ಆಬಾರದು ಸಮಾಜ. ವಿದ್ಯಾವಂತರಿಗೆ ಅವ್ರಿಗೆ ಸರಿಯಾಗಿ ಉದ್ಯೋಗಗಳನ್ನು ಕೊಡಿಸ್ಬೇಕು ಅಲ್ಲ. ಈಗ ಟೀಚರ್ ಈಗ ನಮ್ಮ ಶಾಲೆಯಲ್ಲೇ ಇಲ್ಲ. ಈಗ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಟೀಚರ್ ಇಲ್ಲ. ಅವ್ರು ಹೋದಾಗೆಲ್ಲ ಮೇಡಮ್ ಟೀಚರ್ ಇಲ್ಲ ನಮಗೆ, ಈಗ ಎಕ್ಸ್ಟ್ರಾ ತಗೊಳ್ಬೇಕು ಅಂತ. ತಗೊಂಡವ್ರಿಗೆ ಸಂಬಳ ಕೊಡೋರು ಯಾರು? ತಗೊಂಡವ್ರಿಗೆ ಸಂಬಳ ಕೊಡೋರು ಯಾರು? ಈಗ ಅವ್ರು ಬಸ್ಸಿ ಬಂದಿರ್ತಾರೆ, ಈಗ ಗಾಡಿನೇ ತಂದಿರ್ತಾರೆ. ಅವ್ರಿಗೆ ಪೆಟ್ರೋಲ್ ಈಗ ಆಗೋಷ್ಟು ನಾವು ದುಡ್ಡು ಎಸ್ ಟಿ ಎಂ ಸಿ ಕೊಡ್ತೀವಿ ಎಷ್ಟಂತ ಕೊಡ್ತೀವಿ ನಾವು ಅಂತ ಕೇಳಿ ಅವರಿಗೆ. ನಮ್ಮ ತೊರಡಿ ಶಾಲೆ ಇದೆ ಕೇಳಿ, ನಮ್ಮ ಕೈಯಿಂದನೇ ಹಾಕಿ ಕೊಡಿ ಅಂತ ಕೊಡ್ತೀವಿ. ಎಷ್ಟಂತ ನಾವು ಅವಶ್ಯಕತೆ ತೀರಿಸಕಾಗುತ್ತೆ? ಒಂದು ಹಂತದವ್ರಿಗೆ ತೀರಿಸ್ಬೋದು. ಇನ್ನೂ ಕೊಡಿ ಅಂದರೆ ಈಗ ಒಂದು ವರ್ಷಕ್ಕೆ ಒಬ್ಬ ಇಷ್ಟು ಅಂತ ಫಿಕ್ಸ್ ಮಾಡಿರ್ತೀವಿ. ಈಗ ಇದಕ್ಕೆ ಅಂತ ಟೀಚರ್ ಕರಿತೀವಲ್ಲ, ಎಂತ ಹೇಳ್ತಾರೆ ಅದಕ್ಕೆ ಉಪನ್ಯಾಸಕರು. ಆ ಉಪನ್ಯಾಸಕ್ಕೆ ನಾವೇ ದುಡ್ಡು ಕೊಡಬೇಕು. ಸ್ವಲ್ಪ ಸರ್ಕಾರ ಕೊಡುತ್ತೆ, ಆಮೇಲೆ ನಮ್ಮ ಎಸ್ ಟಿ ಎಂ ಸಿಯಿಂದ ಕೊಡಬೇಕು ಆಗಿದೆ ಅಲ್ಲ. ನಾವು ಸ್ವಲ್ಪ ಬರ್ಸ್ತೀವಿ. ಎಷ್ಟಂತ ಕೊಡಿ? ಈಗ ಎಸ್ ಟಿ ಎಂ ಸಿಯಲ್ಲಿ ಏನಾಗಿದೆ ಗೊತ್ತಾ? ಈಗ ಹೊರಗಡೆಯವ್ರನ್ನ ತಗೊಳಕ್ಕೆ ಈಗ ನಾಮಿನಿ ಆದವ್ರನ್ನ ಇಟ್ಕೊಂತಾರೆ ಅಷ್ಟೇ. ಈಗ ಏನಿದ್ರು ಪೇರೆಂಟ್ಸಿಗೆ ಅಂತ ಆಗಿದೆ. ಈಗ ಯಾರು ಓದ್ತಿದಾರೋ ಆ ಮಕ್ಕಳು ಪೇರೆಂಟ್ಸು ಎಸ್ ಟಿ ಎಂ ಸಿ ಈಗ ಕಮಿಟಿಯಲ್ಲಿ ಇರಬೇಕು ಹಾಗೆಲ್ಲ ಇದೆ. ಹಾಗಂದಾಗ ಆ ಶಾಲೆಗೆ ಬರೋ ಮಕ್ಕಳೆಲ್ಲ ಬಡವರೆ. ನಾವು ಅವ್ರ ಮೇಲೆ ಪ್ರೆಸರ್ ಹಾಕೋಕ್ಕಾಗಲ್ಲ, ನೀವು ಕೊಡಿ ಅಂತೇಳಿ. ಈಗ ಎಸ್ ಟಿ ಎಂ ಸಿರು ನಾಮಿನಿ ಇರೋರು ಒಂದು ಸ್ವಲ್ಪ ಜನ ಇದ್ದೀವಿ, ಎಷ್ಟಂತ ಹಾಕೋಕ್ಕಾಗುತ್ತೆ ಅಲ್ಲ. ಈಗ ಅವನು ಯಾರೋ ಮಗು ಇದಕ್ಕೆ ಹೋಗಿರ್ತಾನೆ ಸ್ಪೋರ್ಟ್ಸಿಗೆ, ಅವನಿಗೆ ಕಳಿಸ್ಬೇಕು, ಅವನಿಗೆ ಅವಶ್ಯಕತೆ ತಿಳಿಸು, ಅವನಿಗೆ ಕೈಯಲ್ಲಿ ಆಗಲ್ಲ ಅಲ್ಲ. ಅವ್ರಿಗೆ ಕೊಡ್ಬೇಕಲ್ಲ. ಹೆಂಗೆ ಕೊಡೋದು? ನನಗೆ ಓದಿನ ಅವ್ರಿಗೆ ಉದ್ಯೋಗ ಕೊಡಿ. ಎಂತ ಉದ್ಯೋಗ ಕೊಡೋಕ್ಕಿಲ್ಲ, ಇದೆ ಕೊಡಲ್ಲ ದುಡ್ಡು. ಕೆಲಸ ಕೇಳ್ಕೊಂಡು ಹೋದಂದ್ರೆ ದುಡ್ಡು, ನೀನು ಇಷ್ಟು ಕೊಡಪ್ಪ, ಲಕ್ಷ ಕೊಡಪ್ಪ, ಅಷ್ಟು ಕೊಡಪ್ಪ, ಇಷ್ಟು ಕೊಡ, ಅದು ಬೇಕಾ? ಇದೆಲ್ಲ ಒಂದು ಬದಲಾವಣೆ ಬರಬೇಕೇನೆ. ಈಗ ದಿನಾಂಕ 22/12/2020 ತಮ್ಮ ಒಂದು ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಲಿದೆ. ಅದರ ಒಂದು ತಾವೊಬ್ರು ಕಾಂಗ್ರೆಸ್ ಪಕ್ಷ ಬೆಂಬಲಿತವಾಗಿ ಒಂದು ಪ್ರಬಲ ಆಕಾಂಕ್ಷಿಯಾಗಿದೆ. ಓಕೆ, ಇದರ ಸಲುವಾಗಿ ತಾವು ಅನುಕಂಪದ ಆಧಾರದ ಮೇಲೆ ಕೇಳ್ತಾ ಇದ್ದೀರೋ ಇಲ್ಲ ಬೇರೆ ಯಾವ್ದಿದೆ ಕಾರಣ ಅಂತ ಹೊರಬೀಳಿಸಿ. ಅನುಕಂಪ ಬೇಡ ನನಗೆ. ಓಕೆ, ನಾನು ಯಾವತ್ತೂ ಅನುಕಂಪ ಬಯಸ್ತಾಳಲ್ಲ. ಓಕೆ, ಫಸ್ಟ್ ಇನ್ನೂ ಅಷ್ಟು. ಈಗ ನನಗೆ ನೋವು ಸಿಕ್ಕಿದೆ ಅಂತ ನಾನು ಅನುಕಂಪ ಕೇಳ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಅನುಕಂಪ ಕೇಳೋದಲ್ಲ. ಓಕೆ, ಏನೇ ನೋವು ಬರಲಿ ಎಂಥದೇ ಬರಲಿ ನಾನು ಅನುಕಂಪಕ್ಕೆ ಎಡೆ ಆಗೋಳೇ ಅಲ್ಲ. ಅಯ್ಯೋ ಪಾಪ, ಅಯ್ಯೋ ಪಾಪ, ನನ್ನ ಪಾಪ ಬೇಡ. ವಾಸ್ತವ ಬೇಕು, ಸತ್ಯ ವಾಸ್ತವ ಬೇಕು. ಅದಕ್ಕಾಗಿ ಏನೋ ಒಂದು ಬದಲಾವಣೆ ನಾನು ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಅಲ್ಲಿ ಹೊರಟಿದ್ದೀನಿ. ಸೀಟ್ಸ್ ಸಿಗುತ್ತೆ ಅವಕಾಶಗಳು ಅಂತ ನಂಬಿದ್ದೀನಿ. ಇನ್ನವ್ರಿಗೆ ಬಿಟ್ಟಿದ್ರು. ಓಕೆ, ಇದರ ಸಲುವಾಗಿ ತಮ್ಮ ಒಂದು ಅಡಿದದ್ದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮತದಾರ ಬಾಂಧವರಲ್ಲಿ ತಾವು ಏನ್ ವಿನಂತಿಯನ್ನ ಮಾಡ್ಕೊಳಕ್ ಇಷ್ಟಪಡ್ತೀರಾ ನಮ್ಮ ಒಂದು ಮಾಧ್ಯಮದ ಮುಖಾಂತರ?
ಮತದಾರರು ಯಾರು ದಟ್ರು ಅಲ್ಲ. ಓಕೆ, ಪ್ರಜ್ಞಾವಂತರೆ. ಪ್ರಜ್ಞಾವಂತರೆ. ಓಕೆ, ಅರ್ಥ ಆಗುತ್ತಲ್ಲ. ಅರ್ಥ ಆಗುತ್ತೆ. ಆಮಿಷಗಳಿಗೆ ತಲೆ ಕೊಡಬೇಡಿ. ಓಕೆ, ವ್ಯಕ್ತಿನ ನೋಡಿ, ಯೋಚನೆ ಮಾಡಿ ಮತ ಮಾಡಿ, ಒಡಕಿ. ನನ್ನ ಕೈಯಲ್ಲಾಗಿದ್ದು ನನಗೆ ಅವಕಾಶ ಸಿಕ್ಕಿದ್ರೆ, ಏನೋ ಬಂಡಲ್ ಕುಚ್ಚಿದ್ರು, ಏನೋ ಒಂಥರ ಇದು ಹೇಳಿದ್ರು, ಇವ್ರಂತರ ಎಲ್ಲ ನೋವು ತಿಂದರೆ ಅದಕ್ಕೆ ಕೊಟ್ಟಿಯಾರೆ ಸೀಟು, ಅದೆಲ್ಲ ಯೋಚನೆ ಮಾಡಬೇಡಿ. ನನ್ನ ಕೈಯಲ್ಲಾಗಿದ್ದು ಮಾಡ್ತೀನಿ ಅಂತ ನಾನು ವಿನಂತಿಸ್ತೀನಿ, ಕೇಳ್ಕೊಂತೀನಿ, ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ. ಭರವಸೆ ಕೊಡ್ತೀನಿ, ನಂಗೆ ಪದಗಳು ಬರ್ತೀನಿ, ಭರವಸೆ ಕೊಡ್ತೀನಿ. ಮೇಡಮ್ ಅವರೇ, ತಮ್ಮ ಈಗ ಈ ಜೀವನದ ಮುಖ್ಯವಾದದ್ದು, ಅಮೂಲ್ಯವಾದದ್ದು ಅಂದ್ರೆ ತಮ್ಮ ಒಂದು ಮಗಳು. ಹೌದಾ? ಆ ಮಗಳು ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರ ಹೆಸರು ಏನು? ಹೆಸರು ಲಹರಿ. ಲಹರಿ ಅವರು. ಏನ್ ಮಾಡ್ತಾರೆ? ಅವಳೀಗ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಡಿಗ್ರಿ ತಗೊಂಡಿದ್ದಾಳೆ, ಇಂಜಿನಿಯರಿಂಗ್ ಅಲ್ಲಿ. ಈಗ ಅವಳು ಕೋರ್ಸ್ಗೆ ಬೆಂಗಳೂರಿಗೆ ಹೋಗ್ಯಾಳೆ. ಅವಳ ಖುಷಿ ನಾ ಹೋಗ್ತಿರೋದು, ಮತ್ತೆ ನನ್ನ ಮನೆಯವರ ಆಸೆ, ಅವರ ಸಾಮಾಜಿಕ ಜೀವನ. ಅವಳು ಅವಳು ಅದನ್ನೇ, ಅಪ್ಪ ಏನ್ ನಿರೀಕ್ಷೆ ಮಾಡ್ತಾರೋ ಅದನ್ನೇ ಅವಳು ನಿರೀಕ್ಷೆ ಮಾಡೋದು. ಅಮ್ಮನಿಂದ ಒಳ್ಳೇದಾಗಬೇಕು, ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ತಮಗೆ ನೋಡಕ್ಕೆ ಅವಳು ಇಷ್ಟ. ಅಪ್ಪನಲ್ಲಿ ಏನ್ ಕಾಣ್ತಿದ್ಲು, ಅಪ್ಪ ಏನ್ ಆಸೆ ಇಟ್ಕೊಂಡಿದ್ರು, ಅವಳು ನಾನ್ ಯೋಚನೆ ಮಾಡಿದ್ಕಿಂತನೂ ಹೊತ್ತು ಕೊಟ್ಟು ಜಾಸ್ತಿ ಯೋಚನೆ ಮಾಡ್ತಾಳೆ ಎಲ್ಲ ವಿಚಾರದಲ್ಲೂ. ಅಷ್ಟು ಸಣ್ಣ ಅಪ್ಪ ಹೋಗ್ಬೇಕಾದ್ರೆ ಅವಳು ಇನ್ನೂ ಮೆಚೂರ್ ಆಗಿರಲಿಲ್ಲ, ಟೆಂತ್ ಕ್ಲಾಸ್ ಅವಳು ಓದ್ತಿದ್ದು. ಆ ನೋವಲ್ಲೂ ಅವಳು ನನಗೆ ಸಪೋರ್ಟ್ ಆಗಿ, ಅಮ್ಮ ನೀನು ಅಳ್ಬೇಡ, ಅವ್ರ ಅಪ್ಪನ ಹೆಸರು ಮುಳಿಸ್ಕೊಂಡು ಹೋಗೋಣ, ಅವಳು ಅದೇ ಹೇಳೋದು. ಅಮ್ಮ ನಾನು ಅಪ್ಪನಿಗೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರುವಾಗ ನಾನು ನಡ್ಕೊಳಲ್ಲ. ನೀನು ಹಾಗೆ ಅಪ್ಪನ ಆಸೆ ನೀನು ಈ ಇಷ್ಟು ದಿನ ನಿನಗೆ ಇತ್ತು ವರ್ಕ್ ಇದೆಲ್ಲ, ಇನ್ನು ಅಪ್ಪನ ಆಸೆ ಈಡೇರಿಸು ಅಂತ ಅವಳು ಭರವಸೆ ಕೊಟ್ಟಿದ್ದ ಮೇಲೆ ನಾನು ಎಂಟ್ರಿ ಆಗಿರೋದು, ಈಗ ನಿಲ್ಲಬೇಕು ಅಂತ ಆಸೆ ಪಟ್ಟಿರೋದು. ಅದು ಬಹಳ ಮುಖ್ಯವಾಗಿತ್ತು ಅಲ್ವಾ ನಿಮಗೆ? ಅಲ್ವಾ, ಹೌದೌದು. ಅವಳು ಒಪ್ಪಿಗೆ ಹೇಳ್ದೆ ನಾನು ಅವಳನ್ನ ಒಂದು, ಈಗ ನಾನು ಎರಡು ಪೇರೆಂಟ್ ನಾನೀಗ ಸ್ವೈತ್ ತಗೋಬೇಕು, ಈಗ ಅವಳಿಗೆ ನಾನೇ ಎಲ್ಲವೂ ಅಲ್ಲ. ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಸಾಕಕ್ಕು, ಇಬ್ರು ಇದ್ದು ಸಾಕಕ್ಕು ತುಂಬಾನೇ ವ್ಯತ್ಯಾಸ ಇದೆ. ಅವ್ರು ಮಕ್ಕಳು ಏನ್ ನಿರೀಕ್ಷೆ ಮಾಡ್ತಾರೆ, ಅಪ್ಪನ ಆಸೆ ಅಪ್ಪನಿಂದ ನಿರೀಕ್ಷೆ ಮಾಡೋದು, ಅಮ್ಮನಿಂದ ನಿರೀಕ್ಷೆ ಮಾಡೋದು, ಒಬ್ಬರ ಹತ್ರನೇ ನಿರೀಕ್ಷೆ ಮಾಡ್ತಾರೆ. ಅವಾಗ ಅದು ತುಂಬ ಕಷ್ಟ ಆಗ್ತದೆ ಅವರಿಗೆ. ಯಾವ ರೀತಿ ಬೇಜಾರಾಗ್ದಿದ್ದಂಗೆ, ಯಾವ ಏನೇ ಟೆನ್ಷನ್ ಇದ್ರು ಅದನ್ನ ತೋರಿಸ್ಕೊಳಕ್ಕಾಗಲ್ಲ. ಸುಮಾರು ಜನ ಇದ್ದಾರೀಗ ಆ ಸ್ಥಿತಿಯಲ್ಲಿ. ಅದಕ್ಕೆ ನಾನು ಹೇಳೋದು, ಯಾರೇ ಆಗಲಿ ತಾಳ್ಮೆ ಬೇಕು, ತುಂಬಾನೇ ತಾಳ್ಮೆ ಬೇಕು. ಒಬ್ಬ ಮಗುನ ಸಾಕೋದಂದ್ರೆ ತುಂಬಾನೇ ಅದು ಕಷ್ಟ, ಹೇಳಕ್ಕಾಗಲ್ಲ. ನೀವು ಅಂತೀರ ನನಗ, ಅವಳು ಟೆಂತ್ ಮುಗಿಸಿ ಪಿ ಯು ಸಿ ಹೋದಾಗ ಟೆಂತಿನವರೆಗೆ ನನ್ನ ಹತ್ರನೇ ಇದ್ಲು, ಪಿ ಯು ಸಿ ಹೊರಗಡೆ ಬಿಡಬೇಕಾಯ್ತು, ಹೊರಗಡೆ ಬಿಡಬೇಕಾಯ್ತು. ನನಗೂ ಒಂದು ಅವಳು ಮನೆ ವಾತಾವರಣ, ಇವಳು ನಮ್ಮ ಮನೆಯಲ್ಲಿ ಇರ್ಬೇಕಾದ್ರೆ ಅವಳಿಗೆ ಏತಿಗೆ ಹಾಕೋಣ ಅಂತ ಹೇಳಿದ್ರು. ಅಂದ್ರೆ ಹಾಸ್ಟೆಲಿಗೆ ನಾನಂದ್ರೆ ಮಗನಿಗೆ ಬಿಟ್ಟಿದ್ವಲ್ಲ. ಈಗ ಗಂಡು ಮಕ್ಕಳು ಹೆಂಗೋ ಹೊರಗೆ ಹೋದ್ರೆ ಅವರು ಮನೆಗೆ ಬಂದಾಗ ಹೆಂಗೋ ಅವರು ಮನೆ ಕಡೆ, ನಮ್ಮ ಈ ವಾತಾವರಣದಲ್ಲಿ ಗಂಡು ಮನೆ ಅಂತ ಹೆಣ್ಣಿಗೆ ಒಬ್ಬನೆ ಮಾಡ್ಕೊಡೋದು ಅಂತ ನಮ್ಮ ಇದರಲ್ಲಿ ಇರಲ್ಲ. ನಾನು ಅದೇ ರೀತಿ ಇವಾಗ ಬಿಟ್ರೆ ಅವಳಿಗೆ ಮನೆ ವಾತಾವರಣ ಇಲ್ಲ, ಮತ್ತೆ ನಮ್ಮಿಂದ ಮತ್ತೆ ಹೊರಗೆ ಹೋಗ್ಬೇಕಲ್ಲ ಬೇಡ ಅಂತ ಇಟ್ಕೊಂಡು. ಇವ್ರು ತೀರೋದ್ಮೇಲೆ ಯೋಚನೆ ಮಾಡಿದೆ ನಾನು, ಅಯ್ಯೋ ನಾನು ಅವಾಗನೇ ಆ ಡಿಸೈಡ್ ಮಾಡಿದ್ರೆ ಅವಳಿಗೆ ಮೆಂಟಲ್ ಇಂಚೂರು ನಮ್ಮಿಂದ. ಆದ್ರೆ ಅವ್ರು ತೀರೋದ್ಮೇಲೆ ಯಾರು ಹಾಸ್ಟೆಲಲ್ಲಿ ಅವಳಿಗೆ ಅಡ್ಜಸ್ಟ್ ಆಗ್ತಿಲ್ಲ ಆ ಪ್ರೆಷರಿಂದ ಹೊರಗೆ. ಈಗಿನ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ, ಈಗಿನ ಮಕ್ಕಳನ್ನ ಹೆಂಗೆ, ನನ್ನ ಮಕ್ಕಳಿಗೆ ಏನೂ ಕಡಿಮೆ ಆಗಬಾರ್ದು. ಈ ಒಂದು ಪೇರೆಂಟ್ಸ್ ಮೀಟಿಂಗ್ ಆಗಲಿ ಮನೇಲಿ ಇದ್ದವರೆಲ್ಲರೂ ಬರ್ತಾರೆ ಮಾತಾಡ್ಸೋಕ್ಕೆ, ಒಂದಷ್ಟು ಮಾಡ್ಕೊಂಡು ಒಂದಷ್ಟು.
ಅವಳು ಎಲ್ಲದನ್ನೂ ನನ್ನಿಂದ ನಿರೀಕ್ಷೆ ಮಾಡ್ತಿದ್ದಾಳೆ ಅಲ್ಲ ಅಯ್ಯೋ ಮನೆ ಹೋಗುತ್ತೀಯ ಅಯ್ಯೋ ಅಪ್ಪ 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 ಅನ್ನೋತ್ತಿಗೆ ಅವಳು ಪಟ್ಟಿದ್ದು ಅದು ನನ್ನ ಈ ಬಸ್ ಹತ್ತಕ್ಕಾಗಲ್ಲ ಆವಾಗ ನನಗೆ ಅವಳು ಪಿ ಯು ಸಿ ಹೋದಾಗ ನನಗೆ ಇದಾಗಿರೋದು ಅಲ್ಲ ಇದು ಟೆಂತ್ ಅಲ್ಲಿ ಅವಳು ಟೆಂತ್ ಮುಗಿಬೇಕಾದ್ರೆ ನನಗೆ ಇದಾಗಿದೆ ಒಂಬತ್ತು ತಿಂಗಳು ಆದ್ಮೇಲೆ ಮಗ ಹೋದ್ಮೇಲೆ ಅವಳು ಪಿ ಯು ಸಿ ಅವಾಗ ಎಂಟ್ರಿ ಆಗಿರಲ್ಲ ಆ ಟೈಮಲ್ಲಿ ನನಗೆ ಇದು ಆಪರೇಷನ್ ಆಗಿತ್ತು ಅವಾಗನೇ ಅವಳು ಬಿಡ್ಬೇಕಾಗಿತ್ತು ಪಿ ಯು ಸಿಗೆ ಹೊರಗಡೆ ಬಿಡ್ಬೇಕಂದ್ರೆ ಆ ಅನುಭವ ಉಂಟಲ್ಲ ಯಾವ ಹೆಣ್ಣು ಮಕ್ಕಳಿಗೂ ಅದು ಬರಬಾರ್ದು ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಟಿದ್ದೀರಿ ಈಗ ಕಾರ್ ಇದೆ ವೆಹಿಕಲ್ ಇದೆ ಅಮ್ಮ ನೀನು ಈಗನೇ ಬಾ ಹತ್ತು ಗಂಟೆ ರಾತ್ರಿ ಹಾಸ್ಟೆಲ್ಲಿ ಬಿಟ್ಟಾಗ ಅಮ್ಮ ನಂಗೆ ಆಗ್ತಿಲ್ಲ ನೀನು ಈಗನೇ ಬಾ ಅಂದ್ರೆ ನಾನು ಹೇಗೆ ಹೊರಡೋದು ಡ್ರೈವರ್ ಕರ್ಕೊಂಡು ಹೋಗೋಣ ತಕ್ಷಣ ಯಾರು ಡ್ರೈವರ್ ಸಿಗ್ತಾನೆ ವೆಹಿಕಲ್ ಇದೆ ಏನೇ ಸಂಪರ್ಕ ಇರಲಿ ಏನೇ ಇರಲಿ ತಕ್ಷಣ ಹೊರಡೋಕ್ಕಾಗುತ್ತಾ ಅಯ್ಯೋ ಮಗನೆ ಬಂದೆ ಮಗ ಒಂದು ಬೆಳಿಗ್ಗೆ ಬೆಳಿಗ್ಗೆ ಬರ್ತೀನಿ ಮಗನೆ ಆದ್ರೂ ಅಲ್ಲಿ ಜ್ಞಾನಸುಧ ಇರಲ್ಲ ಅಲ್ಲೂ ಕೇಳಿದ್ವಿ ನಮ್ಮ ಮನೆಯವರು ನನ್ನ ಮಗನ ಬಿಟ್ಟಮ್ಮ ಫಸ್ಟ್ ಬ್ಯಾಚ್ ಅವನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅವನಲ್ಲಿ ಜ್ಞಾನಸುಧ ಅಂತೆ ಕಾರ್ಕಳದಲ್ಲಿ ಅವರು ಸುಧಾಕರ್ ಅಂತ ಅವರು ಅಲ್ಲಿದ್ದು ಅದು ಕಾಲೇಜು ನರ್ಸ್ ಇದು ಮಾಡ್ತಿರೋರು ಅವರು ಮ್ಯಾಥ್ಸ್ ಟೀಚರ್ ಅವ್ರು ಮಾಡಿರಲ್ಲ ಕಾಲೇಜನ್ನ ಆ ಸಂಸ್ಥೆ ಓಪನ್ ಮಾಡಿದ್ದೆ ಅವರು ಅವಾಗಿನ್ನು ಫಸ್ಟ್ ಸ್ಟಾರ್ಟಿಂಗ್ ಅದು ಫಸ್ಟ್ ಸ್ಟೂಡೆಂಟ್ ಇವನು ಅಂತ ಹೇಳ್ಬೋದು ಅಲ್ಲಿಗೆ ನನ್ನ ಮಗ ಪಿ ಯು ಸಿಗೆ ನನ್ನ ಮೈದ್ನಿಂದ ಮೈದ್ನಿಗೆ ಕಾಂಟ್ಯಾಕ್ಟ್ ಆಗಿ ಅವ್ರು ಎಲ್ಲಿಗೆ ಸೇರಿಸೋದು ಅಂತ ನಾವು ಇದ್ರಲ್ಲಿದ್ದಾಗ ಅಲ್ಲಿಗೆ ಅವನು ಸಜೆಸ್ಟ್ ಮಾಡಿ ಹೊಸ ಕಾಲೇಜು ಒಳ್ಳೆ ಟೀಚರ್ ಅವರು ಓಪನ್ ಮಾಡ್ತಿದ್ದಾರೆ ಸೇರಿಸೋಣ ಅಂತ ಸೇರಿಸಿ ಒಂದೇ ತಿಂಗಳು ಅವರಿಂದ ಫೌಂಡೇಶನ್ ಲೆವೆಲ್ಲು ಆಗ್ತಾ ಇತ್ತು ಅಲ್ಲಿ ನನ್ನದೇ ಅದನ್ನು ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಓಪನ್ ಮಾಡಬೇಕು ಅಂದರೆ ಮಕ್ಕಳಿಗೆ ಫಸ್ಟಿಗ ಏನು ದೇವ್ರಿಗೆ ಕೈ ಮುಗಿದು ಫಸ್ಟು ಅಂತ ಓಪನ್ ಅಂತಾಗ ಪೇರೆಂಟ್ಸ್ ಏನು ಐವತ್ತೇ ಜನ ಮಕ್ಕಳು ಹಾಸ್ಟೆಲ್ ಮಕ್ಕಳು ಅದು ಹಾಸ್ಟೆಲ್ಲು ಇನ್ನೂ ಆಗಿಲ್ಲ ಒಂದೆರಡು ರೂಮ್ ಅಷ್ಟೇ ಅಲ್ಲಿ ಐವತ್ತು ಜನ ಮಕ್ಕಳಿದ್ದಾರೆ ಐವತ್ತು ಜನ ಹೊರಗಡೆ ಮಕ್ಕಳಿದ್ದಾರೆ ದೇವಸ್ ಕಾಲೇಜ್ ಅಲ್ಲಿ ಒಟ್ಟು 100 ಜನ ಮಕ್ಕಳು ಅಲ್ಲ ಫಸ್ಟ್ ಇದಾಗಿರೋದು ಒಂದು ಒಂದು ತಿಂಗಳು ಆಗಿತ್ತು ನಾನು ಅಡ್ಮಿಷನ್ ಮಾಡಿ ಅಲ್ಲ ಅಲ್ಲಿ ಹೋದಾಗ ಅವರು ಉದಯಕುಮಾರ್ ಅವರೇ ಬನ್ನಿ ನಾವೊಂದು ಹಿಂಗೆ ಒಂದು ದೇವಸ್ಥಾನ ಓಪನ್ ಮಾಡಬೇಕು ಅಂತಿದ್ದೀವಿ ನೀವೇ ಅದಕ್ಕೆ ಇದು ಅಂತ ನನಗೆ ಅದೇ ಅದೇ ಇನ್ನೂ ನಾವು ಎಂಟ್ರಿ ಆಗಿರೋದಷ್ಟೇ ಎಂಟ್ರಿ ಆಗಿರೋದಷ್ಟೇ ಇನ್ನು ಒಂದು ತಿಂಗಳಲ್ಲಿ ಏನು ಒಬ್ಬ ಮನುಷ್ಯ ಒಬ್ಬರು ಪೇರೆಂಟ್ಸ್ ಬಗ್ಗೆ ಒಬ್ಬರು ಟೀಚರ್ ಏನು ತಿಳಿದಿರ್ತಾರೆ ಅಂದ್ರೆ ಗಣಪತಿ ಅಂದ್ರೆ ಇವ್ರು ಗಣಪತಿ ತುಂಬಾ ನಂಬ್ತಾರೆ ನಿಮ್ರಳ್ಳಿ ದೇವಸ್ಥಾನದ ಗಣಪತಿ ಇದೆ ಲೀಗಲ್ ಶಾಲೆ ಎರಡು ಗಣಪತಿ ದೇವಸ್ಥಾನ ಇದೆ ಅವರೇ ಹೋಗಿ ಕೂದ್ದು ಆ ದೇವಸ್ಥಾನದಲ್ಲಿ ಅಷ್ಟು ಅಷ್ಟು ಸಾಮಾಜಿಕ ಜೀವನದಲ್ಲಿ ಅಲ್ಲಿ ಓದ್ಕೊಂಡು ಅವ್ರು ನಾನು ಅದೇ ಹೇಳಿದ್ನಲ್ಲ ಅದೇನು ಏನು ಅದೇ ಸಣ್ಣದ್ರಲ್ಲೇ ದೇವರಿಗೆ ಸಾಕು ನೀನು ಇಲ್ಲಿ ಮಾಡಿದ್ದು ಇನ್ನು ನನಗೇನೋ ಬೇರೆ ಕೆಲಸದ ಎತ್ತ ಕರ್ಕೊಂಡು ಹೋದ್ನೋ ಅಂತ ನಾನೇ ಯೋಚನೆ ಮಾಡಿದ್ವಿ ಇವಾಗ ಆಮೇಲೆ ಅದೆಲ್ಲ ಗೊತ್ತಿತ್ತು ಅವರಿಗೆ ಹಾಗಾಗಿ ಇವಳು ಹೋಗಿ ಇದ್ ಕೂಡ್ಲೇ ಇವಳು ಅಲ್ಲಿಗೆ ಎಂಟ್ರಿ ಆದ ಅಷ್ಟೊತ್ತಿಗೆ ಒಂದು ಇವನು ಮುಗಿಸಿ ಪಿ ಯು ಸಿ ಮುಗಿಸಿ ಹೋಗಿ ಬಂದಿದ್ದ ಅಷ್ಟೊತ್ತಿಗೆ ಇವಳು ಅಲ್ಲಿ ಎಂಟ್ರಿ ಆದ್ಲು ಎಂಟ್ರಿ ಆದ ಕೂಡ ಪಾಪ ಅವ್ರ ಮಾರಲ್ ಸಪೋರ್ಟ್ ಅಂದ್ರೆ ಅಷ್ಟು ಸುಧಾಕರ್ ಶೆಟ್ಟಿ ಎಲ್ಲ ಟೀಚರ್ಸ್ ಅಷ್ಟೇ ತುಂಬ ಚಂದ ಅವಳನ್ನು ಮಾಡಿದ್ರು ಅವಳಿಗೆ ಒಂದೇ ಇರ್ಬಿಟ್ಟ ಅವಳು ಎಲ್ಲರ ಹತ್ರ ಮಾಮೂಲಿ ಹುಡುಗಿ ಅಂದ್ರೆ ಇರ್ಬೇಕಮ್ಮ ನನ್ನನ್ನು ಯಾಕೆ ಅಷ್ಟು ಕೇರ್ ತಗೊಂತಾರಲ್ಲ ಅಂತ ಅದು ಅವಳಿಗೆ ತುಂಬ ಹಿಂಸೆ ಆಗಿದೆ ಹಾಗಾಗಿ ಅಮ್ಮ ಮತ್ತು ಮಕ್ಕಳು ಅಲ್ಲಿ ಅಂದ್ರೆ ಲಹರಿ ಅಂದ್ರೆ ಒಂದು ಲಹರಿ ಅಂದ್ರೆ ಎಲ್ಲರೂ ಗುರ್ತಿಸೋ ಹುಡುಗಿ ಅಂತ ಆಗ್ಬಿಟ್ರು ಅಲ್ಲಿ ಹಾಗೆ ಅದು ಅವಳಿಗೆ ಸ್ವಲ್ಪ ಇಕ್ಕಟ್ಟು ಆಯ್ತು ಆಮೇಲೆ ಹಾಗಾಗಿ ರಾತ್ರಿ ಹತ್ರ ಅಮ್ಮ ನೀನ್ ಬಾ ನಂಗೆ ಕಷ್ಟ ಆದ್ಬಿಟ್ಟು ನೀನ್ ಬಾ ಅವಳ ನಿರೀಕ್ಷೆ ಮಾಡಲ್ಲ ಕಾರ್ ಡ್ರೈವರ್ ಸಿಗಲ್ಲ ಆ ಬಸ್ ಹೋಗೋದು ಆ ಅಪ್ಪ ಪಪ್ಪ ಅದೇ ಹೇಳ್ದಲ್ಲ ಹೆಣ್ಣು ಅಂತ ಇದರಲ್ಲಿ ನನಗೆ ಅದೇ ಹೇಳಿದೆ ಇಂಥ ನಾನು ಅನುಭವ ಪಡೆದಿದ್ದೀನಲ್ಲ ಅದನ್ನ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹೇಳೋದು
ಯಾರೇ ಆಗಲಿ ನಾನಾಗೆ ನಾನು ಬದುಕಬೇಕು, ಪೇರೆಂಟ್ಸ್ನ ಒಂದು ಲೆವೆಲ್ಲರಿಗೆ ನಾವು ಅವ್ರ ಹತ್ರ ನಿರೀಕ್ಷೆ ಮಾಡಬೇಕು, ಆಮೇಲೆ ನಾವಾಗೆ ಬೆಳಿಬೇಕು, ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಹೆಣ್ಮಕ್ಳು, ಮೆಂಟಲಿ ಸ್ಟ್ರಾಂಗ್ ಡಿಪೆಂಡ್ ಯಾರು ಗಂಡಾಗ್ಲಿ ಹೆಣ್ಣಾಗ್ಲಿ ಡಿಪೆಂಡ್ ಆದಷ್ಟು ನಮ್ಮನ್ನ ಅದು ಎಷ್ಟು ಅಡ್ವಾಂಟೇಜ್ ತಗೊಂತಾರ ಅಂತ ನನಗೆ ಗೊತ್ತು. ಡಿಪೆಂಡ್ ಆಗೋದು ಅನುಭವಿಸ್ಬಿಟ್ಟಿದ್ದೀರ ತಾವು? ನಾನು ನನ್ನ ಮಗಳಿಗೆ ಅದು ಅವಳು ಅದೇ ರೀತಿ ಬೆಳೆದೆ, ಅವಳು ಅದೇ ರೀತಿ ಪಿ ಯು ಸಿ ಲೆವೆಲ್ ಮುಗ್ದಿದ್ಮೇಲೆ ನನ್ನ ಮೈದನೂ ಪಾಪ ಅವಳು ಅವನು ಅಷ್ಟು, ಆದ್ರೆ ಅವನು ಡಾಕ್ಟರ್ ಆದಾಗ ಅವನು ಎಷ್ಟು ಅವಳು ಬಾ ಅಂದ್ ಕೂಡಲೇ ಬಾ ಅನ್ನಕ್ಕೆ ಒಂದು ಒಂದು ಜವಾಬ್ದಾರಿ ಅದರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಜೀವ ಜೊತೆ ಅವರು ಮಾಡ್ತಾರೆ, ಹಾಗಾಗಿ ಅವನನ್ನ ಎಲ್ಲದಕ್ಕೂ ಬಾ ಅಂತ ಕರೆಯೋದು ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಅಣ್ಣನು ನನಗೆ ಸಪೋರ್ಟ್ ಮಾಡಿಯಾನೆ, ಆದ್ರೆ ಅವನದು ಅವನ ಬಿಸ್ನೆಸ್ ಅವನು ಕಾಂಟ್ರಾಕ್ಟ್ರು, ಅವನದು ಅವನು ಒಬ್ಬನೇ ಮಗ, ಅಪ್ಪ ಅಮ್ಮನ ವಯಸ್ಸಾದರು ಜಮೀನ್ ಕಡೆನೂ ನೋಡ್ಕೊ, ಅವನದು ಒಂದು ಸಾಮಾಜಿಕ ಜೀವನದಲ್ಲಿ ಇದ್ದವನು, ಅವನು ಒಬ್ಬ ಬಿಸ್ನೆಸ್ ಮ್ಯಾನು, ಹಾಗಾಗಿ ಅವನನ್ನು ಎಲ್ಲದಕ್ಕೂ ಕರೆಯೋಕ್ಕಾಗ್ತಿರ್ಲಿಲ್ಲ, ಇವನನ್ನು ಕರೆಯೋಕ್ಕಾಗ್ತಿಲ್ಲ, ಬೇರೆಯವ್ರನ್ನ ಹೋಗಿ ಅಂತೂ ಹೇಳೋಕ್ಕಾಗಲ್ಲ, ಹಾಗಾಗಿ ಎಲ್ಲದಕ್ಕೂ ಬ್ರೇಕ್. ಓಕೆ ಮೇಡಮ್ ಅವರೇ, ಕೊನೆಯದಾಗಿ ತಮ್ಮ ಒಂದು ಕ್ಷೇತ್ರದ ಶಾಸಕರಾದಂತಹ ಟಿ ಡಿ ರಾಜೇಗೌಡ ಅವರ ಅವ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ತಿಳಿಸಿ. ನನಗೆ ಅವ್ರು ಗೊತ್ತಿರೋದು ನಮ್ಮ ಮನೆಯವರಿಂದ, ಅವರ ರಾಜಕೀಯ ಜೀವನದಲ್ಲಿ ಅವರು ತಾಲೂಕು ಪಂಚಾಯತಿಗೆ ನಮ್ಮ ಮನೆಯವ್ರು ಕಾಂಪೀಟ್ ಮಾಡಿದ್ರು, ಆ ಟೈಮಲ್ಲಿ ನನಗೆ ಅವರು ಪರಿಚಯ ಆಗಿರೋದು. ಆಮೇಲೆ ಹೀಗೆ ಸಂಪರ್ಕ ಅವ್ರದ್ದು, ಅವ್ರ ಮನೆಯವರು ಅಷ್ಟೆ, ಅವರು ತುಂಬ ಒಳ್ಳೆಯವರು, ಇವರು ಒಳ್ಳೆಯವರು, ಹಾರ್ಟ್ಲಿ ತುಂಬ ಒಳ್ಳೆಯ ಮನುಷ್ಯ. ನೀನು ರಾಜೇಗೌಡ ನನಗೆ ಕಷ್ಟ ಉಂಟು ದುಡ್ಡು ಕೊಡಿ, ಅವರು ಜೋಬಿಂದ ತೆಕ್ಕೊಡೋರು, ಯಾವುದನ್ನು ನಿರೀಕ್ಷೆ ಮಾಡಿದ ಮನುಷ್ಯ ನಂಗೆ ಗೊತ್ತಿರೋ ಪ್ರಕಾರ ರಾಜಣ್ಣ ನಂಗೆ ಏನು ಹೇಳಿ ಅದಕ್ಕಷ್ಟು ಚಂದ ಸ್ಪಂದಿಸ್ತಾರೆ, ಅದು ಖುಷಿ. ನಿಂತ್ಕೊಂಡು ತಾಳ್ಮೇಲೆ ಕೇಳೋಂಥದ್ದು, ಬಿಸಿ 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 ಅಂತ ಏನು ಓಡಲ್ಲ. ಇವತ್ತು ಬನ್ನಿ ನೀವು ಎಷ್ಟೇ ಕೆಲಸ ಇರಲಿ, ಇವತ್ತು ರಾಜೇಗೌಡರು ಅಲ್ಲ ಅವರು ಏನೋ ಆಗಿದೆ ಅವ್ರಲ್ಲಿ ತೊಂದರೆ ಆಗಿದೆ ಒಂಚೂರು ಬನ್ನಿ, ಬರೋಕ್ಕಾಗ್ದಿರೋ ಮತ್ತೆ ಅವರಿಗೆ ಫೋನ್ ಕೊಡಿ ಮಾತಾಡ್ತೀನಿ ಅನ್ನೋ ಮನುಷ್ಯ. ತುಂಬ ತುಂಬ ನಾನು ನೋಡಿದ್ದೀನಲ್ಲ, ನಾನು ಅವರು ಒಬ್ಬರನ್ನೇ ನೋಡಿರೋದು ಸದ್ಯಕ್ಕೆ, ಮತ್ತೆ ಹೆಚ್ಚಿಗೆ ನನಗೆ ಯಾರಿಗೂ ಕಾಂಟ್ಯಾಕ್ಟ್ ಇಲ್ಲ. ಅವರನ್ನು ಆ ರೀತಿ ನಾನು ನೋಡಿದ್ದೀನಿ, ಮತ್ತೆ ಎಲ್ಲ ವಿಚಾರದಲ್ಲೂ ಅವ್ರನ್ನ ಕಪ್ಪು ಚುಕ್ಕಿಯಾಗಿ ನಾನು ನೋಡಿಲ್ಲ. ಅವ್ರ ಮನೆಯವರು ಅಷ್ಟೇ, ಫೋನ್ ಮಾಡಿದರೆ ಸಾಕು ಏನಕ್ಕ ಅಂತ ಅವರು ಸ್ಪಂದಿಸ್ತಾರೆ. ಈಗ ಅವರು ತುಂಬ ಬಿಸಿಯಲ್ಲಿ ಇರ್ತಾರೆ, ಅವ್ರದ್ದು ಹಂಗಿದೆ, ನಮಗೊಂದು ಗ್ರಾಮ ಪಂಚಾಯತಿಯಲ್ಲೇ ಇಷ್ಟು ಇದಿದ್ದಾಗ ಜಿದ್ದಾಜಿದ್ದಿ ಒಂಥರ ಟೆನ್ಷನ್ಗಳಿದೆ, ಅವರು ಅಷ್ಟು ಕ್ಷೇತ್ರಗಳನ್ನ ಮ್ಯಾನೇಜ್ ಮಾಡಬೇಕಲ್ಲ, ಎಷ್ಟು ತಾಳ್ಮೆ ಬೇಕು, ಆ ತಾಳ್ಮೆ ಇದೆ. ಅವ್ರ ಮುಂದೆ ಒಂದು ಒಳ್ಳೆ ರಾಜಕೀಯ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ವ್ಯಕ್ತಿ ಅಂತ ನಾನು ಯೋಚನೆ ಮಾಡಿದ್ದೀನಿ, ಅಂದರೆ ನನ್ನ ಮನಸ್ಸಿಗೆ ಬಂದಿದೆ. ಓಕೆ ಪ್ರತಿಮಾ ಮೇಡಮ್ ಅವರೇ, ತಾವು ತಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳು ಹಾಗೂ ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ ತಾವು ಕಳೆದ ವೀಕ್ಷಕರ ಸಂದರ್ಶನ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶೃಂಗೇರಿ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು, ಸಮಾಜ ಸೇವಕರು, ಈ ಕ್ಷೇತ್ರದ ಪ್ರಪ್ರಸಿದ್ಧ ಹೆಸರು, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮಾನ್ಯ ದಿವಂಗತ ಉದಯ್ ಕುಮಾರ್ ಅವರ ಧರ್ಮ ಪತ್ನಿಯರು, ಮುಂಬರುವ 2023 ಗ್ರಾಮ ಪಂಚಾಯಿತಿ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಆದಂತಹ ಶ್ರೀಮತಿ ಪ್ರತಿಮಾ ಉದಯ್ ಕುಮಾರ್ ಅವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansindia.com ಗೆ
ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.